ನಾನು ಅಭಿವೃದ್ಧಿನ ರಾಜಕಾರಣನ ಮಿಕ್ಸ್ ಮಾಡೋದಿಲ್ಲ ಈಗ ನೀವು ಹೌದು ನೀವು ಕಾತರವಾಗಿದ್ದೀರಿ ಬಹಳ ವಿಚಾರಗಳು ಬೇಕು ಬಹಳ ಪ್ರಶ್ನೆಗಳಿಗೆ ನೀವು ಉತ್ತರ ನನ್ನಿಂದ ಪಡಿಬೇಕು ನನಗೂ ಬೇಕು ಅಂದ್ರೆ ನಿಮಗ್ ಬೇಕು ಅಂತ ನಿಮ್ಮ ಮುಖಾಂತರ ಜನಗಳಿಗೆ ನಿಮ್ಮನ್ನ ನೀವೇ ತಾನೇ ಈಗ ವಿಚಾರನ ತಳಿಸ್ಬಿಡು ನೀವೇ ತಾನೇ ವಾಹಿನಿಯಿಂದಲೇ ನಿಮ್ದೇನೆ ಜನಗಳಿಗೆ ಬೇಕು ನಾವು ಯಾವತ್ತೂ ಹಳೆ ಮೈಸೂರು ಭಾಗದಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿ ಕಟ್ಟಬೇಕು ಅಂತ ನಾನು ದೃಢವಾದಂಥ ಸಂಕಲ್ಪ ಹೊಂದಿರ್ತಕ್ಕಂಥವನು ನನ್ನ ಆ ನಿಲುವು ಯಾವತ್ತೂ ಕೂಡ ಬದಲಾವಣೆ ಆಗೋದಿಲ್ಲ ಮೊದಲಿಂದೂ ನಾವು ಹೇಳ್ತಾ ಇದ್ದೀವಿ ಜೆಡಿಎಸ್ನ್ನು ಯಾವ ಕಾರಣಕ್ಕೂ ನಾವು ನಂಬುವಷ್ಟಿಲ್ಲ ಅವರು ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲ ವಿಧಾನಸೌಧದ ಮುಂದೆ ಬಂದು ಅದೇನು ದೊಡ್ಡದಾಗೆಲ್ಲ ಇಡೀ ರಾಷ್ಟ್ರದ ಎಲ್ಲ ನಾಯಕ ಎಡಪಂಥೀಯ ನಾಯಕರನ್ನು ಕರ್ಕೊಂಡು ಬಂದು ಗಠಬಂಧನ ಅಂತ ಮಾಡಿಕೊಂಡು ದೇಶದ ಚುಕ್ಕಾಡಿ ಇಡಲಿಕ್ಕೆ ಹೊರಟಂಥವರು ಹಾಗಾಗಿ ಅವರಿಗೆ ಶಕ್ತಿ ತುಂಬಿದ್ರೆ ಜೆ ಡಿ ಎಸ್ಗೆ ಅದು ಯಾವತ್ತೂ ನಮಗೆ ಮಾರ್ಕ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ನಾನು ಪಕ್ಷದ ವರಿಷ್ಠರಲ್ಲಿ ವೇದಿಕೆ ಅದನ್ನು ಮಾತಾಡ್ತೀನಿ ಏನು ನನಗೂ ಅವ್ರಿಗೂ ವೈಯಕ್ತಿಕವಾಗಿ ಏನು ವ್ಯತ್ಯಾಸ ಇಲ್ಲ ಅಲ್ಲ ಭಿನ್ನಾಭಿಪ್ರಾಯ ಇಲ್ಲ ಅವರೇನಂದರೆ ಅವರು ಮಾತಾಡುವ ಬರದಲ್ಲಿ ನನ್ನನ್ನು ವೈಯಕ್ತಿಕವಾಗಿ ನನ್ನ ಮೇಲೇ ಭಾಳಷ್ಟು ಆರೋಪಗಳನ್ನು ಹೊರಿಸ್ತಕ್ಕಂಥದ್ದು ನನ್ನನ್ನು ಸಮಾಜ ದೃಷ್ಟಿನಲ್ಲಿ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಹಲವಾರು ಬಾರಿ ಮಾಡ್ತಾಯಿದ್ರು ಅದಕ್ಕೆ ನಾನು ತಾಳ್ಮೆಯಿಂದ ನಾಲ್ಕು ಜನಕ್ಕೆ ಹೇಳಿ ಕಳಿಸ್ದೆ ಇಲ್ಲ ಹಿಂಗೆಲ್ಲ ಮಾತಾಡೋದು ಸರಿಯಿಲ್ಲ ಅವ್ರಿಗೆ ಅಂತೇಳಿ ಉದಾಹರಣೆಗೆ ನಾನೇನು ಅಲ್ಲಿ ನನ್ನ ತಾಲೂಕಲ್ಲಿ ನೀರಾವರಿನ 20 ವರ್ಷ ಶ್ರಮಪಟ್ಟು ನೀರಾವರಿ ಮಾಡಿದ್ರೆ ಆ ಪೈಪಲ್ಲಿ ನನ್ನ ದುಡ್ಡು ಹೊಡೆದವನು ಅಂತ ಹೇಳೋದು ಲೆಟ್ರೆಡ್ ಮಾಡ್ಕೊಂಡ್ಬಿಡ್ತೇನೆ ನಮ್ಮ ಕಾರ್ಯಕರ್ತರಿಗೆ ನಾನು ರೆಕಮೆಂಡೇಷನ್ ಮಾಡಿದ್ರೆ ಲೆಟ್ರೆಡ್ ಮಾಡ್ಕೊಂಡ್ಬಿಡ್ತೇನೆ ಅನ್ನೋದು ಭಾಳ ಕೀಳಾಗಿ ಮಾತಾಡ್ತಾ ಇದ್ರು ನನಗೆ ಒಂದು ಆ ಒಂದು ತಾಳ್ಮೆಯ ಕಟ್ಟೆ ಹೊಡೆದು ನಾನು ಅವ್ರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀನಿ ನಾನು ನನಗೆ ನೋಡ್ರಿ ನಾನು ಯಾವತ್ತೂ ಕೂಡ ನನ್ನ ಇತಿಮಿತಿನಲ್ಲಿ ನನ್ನ ಸಾರ್ವಜನಿಕ ಬದುಕಿನಲ್ಲಿ ನಾನು ಯಾವತ್ತೂ ಆ ಥರ ಯಾರನ್ನು ವೈಯಕ್ತಿಕವಾಗಿ ದೂಷಣೆ ಮಾಡೋಕೆ ಹೋಗೋದಿಲ್ಲ ನನಗೆ ಘಾಸಿಯಾದಾಗ ನನಗೆ ಆಘಾತ ಆದಾಗ ನಾನು ಅದನ್ನು ನನ್ನ ವೈಯಕ್ತಿಕ ನೆಲೆಗಟ್ಟಿನ ಮೇಲೆ ಪ್ರತಿಭಟನೆ ಮಾಡಿದ್ದೀನಿ ನನ್ನ ಮಾತನ್ನು ಹೇಳಿದ್ದೀನಿ ಅಷ್ಟೇ